ಆಕಾಶವಾಣಿ ಚಿಂತನ ಶ್ರೀ ಟಿ ದೊಡ್ಡೇಗೌಡ ಅವರಿಂದ. ಕರ್ನಾಟಕ ಹೆಸರಿಗೆ 50 ವರ್ಷ ಸಂದ ಈ ಸಂಭ್ರಮದ ಸಂದರ್ಭದಲ್ಲಿ ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು ಎಂದು ಹೇಳುತ್ತಾ ನಾಡಿನ ಎಲ್ಲ ಸಹೃದಯಿ ಕನ್ನಡಿಗರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಕನ್ನಡ ಭಾಷಿಕರು ನೆಲೆಸಿರುವ ಈ ಕಪ್ಪು ಮಣ್ಣಿನ ನಾಡಿಗೆ ಮೊದಲು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನಮ್ಮ ಕನ್ನಡದ ಕಟ್ಟಾಳುಗಳಾದ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ದೇವರಾಜು ಅರಸು, ಬಿಎಂ ಶ್ರೀಕಂಠಯ್ಯ, ಆಲೂರು ವೆಂಕಟರಾಯರು, ಇನ್ನೂ ಮುಂತಾದವರ ಅವಿರತ ಪ್ರಯತ್ನದ ಫಲವಾಗಿ 1973 ನವೆಂಬರ್ 1 ಕರ್ನಾಟಕ ರಾಜ್ಯ ಎಂದು ನಾಮಕರಣವಾಗಿ 50 ವರ್ಷ ಪೂರೈಸಿದೆ. ಕರ್ನಾಟಕ ಎಂದರೆ ಕರುನಾಡು ಎಂಬುದಾಗಿದೆ. ಕರುನಾಡು ಎಂದರೆ ಎತ್ತರದ ಪ್ರದೇಶ. ಕರ್ನಾಟಕ ರಾಜ್ಯವು ಸಮುದ್ರ ಮಟ್ಟದಿಂದ ಸರಾಸರಿ 1500 ಎತ್ತರ ಇದ್ದು ಇದು ಭಾರತದಲ್ಲಿ ಅತಿ ಹೆಚ್ಚಿನ ಸರಾಸರಿ ಎತ್ತರವುಳ್ಳ ರಾಜ್ಯಗಳಲ್ಲಿ ಒಂದು. ಘನ ರಾಜ್ಯ ಸರ್ಕಾರ ಮತ್ತು ನಾಡಿನ ಜನತೆ ಒಂದಾಗಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯಾದ್ಯಂತ 1 ವರ್ಷ ಕಾಲ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡು ವಿಜೃಂಭಿಸುತ್ತಿರುವುದು ಸಂತಸದ ವಿಷಯ. ಶತಮಾನಗಳ ಇತಿಹಾಸ ಹಾಗೂ ಪರಂಪರೆಯನ್ನು ಹೊಂದಿರುವ ಕರ್ನಾಟಕ ಸಮೃದ್ಧವಾದ ಭಾಷೆ, ಸಾಹಿತ್ಯ, ಶಿಲ್ಪಕಲೆ, ಸಂಗೀತ, ವಚನಗಳು, ಜೀವನದಿಗಳು, ವಿಜ್ಞಾನ ತಂತ್ರಜ್ಞಾನದಿಂದ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ. ಇದಕ್ಕೆ ಆಧಾರಗಳನ್ನು ಹೇಳುವುದಾದರೆ ಭಾಷೆ. ಸಂಸ್ಕೃತ ಮತ್ತು ಗ್ರೀಕ್ ಭಾಷೆಯ ನಂತರ ಜಗತ್ತಿನ 3ನೇ ಪುರಾತನ ಭಾಷೆ ಕನ್ನಡ. ಅಂದರೆ 3000 ವರ್ಷಗಳ ಹಳೆಯ ಶಿಲಾಶಾಸನಗಳು ಇದಕ್ಕೆ ಸಾಕ್ಷ್ಯ. ವಿನೋಬಾ ಭಾವೆ ಅವರ ಮಾತಿನಲ್ಲಿ ಹೇಳಬೇಕೆಂದರೆ ವಿಶ್ವ ಲಿಪಿಗಳ ರಾಣಿ ಕನ್ನಡ. ನನ್ನ ಪ್ರಕಾರ ನುಡಿದಂತೆ ಬರೆಯುವ ಮತ್ತು ಓದುವ ಭಾಷೆ ಕನ್ನಡವೇ. ಎರಡನೆಯದಾಗಿ ಸಾಹಿತ್ಯ. 10ನೇ ಶತಮಾನದ ಪಂಪ, ರನ್ನ, ಜನ್ನ, ನಾಗವರ್ಮರ ಚಂಪು ಕಾವ್ಯಗಳು, 12ನೇ ಶತಮಾನದ ವಚನ ಸಾಹಿತ್ಯ. ವಚನಗಳನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 32 ಭಾಷೆಗೆ ತರ್ಜುಮೆ ಮಾಡಿಸಿ ಜಗತ್ತಿನಾದ್ಯಂತ ಪ್ರಚಾರ ಮಾಡಿದ್ದಾರೆ. ಹಾಗೆಯೇ 14, 15, 16ನೇ ಶತಮಾನದ ಕನಕದಾಸ, ಪುರಂದರದಾಸ, ವಿಜಯದಾಸರ ಕೀರ್ತನೆಗಳು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತವೆ. 20 ಮತ್ತು 21ನೇ ಶತಮಾನದಲ್ಲಿ ಸಾಹಿತ್ಯ ಲೋಕದ ಅತ್ಯುನ್ನತ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮತ್ತು 3 ರಾಷ್ಟ್ರ ಕವಿಗಳನ್ನು ಕನ್ನಡ ಸಾಹಿತ್ಯ ಕಂಡಿದೆ. 3ನೆಯದಾಗಿ ಶಿಲ್ಪಕಲೆ. ಹಂಪಿ, ಬಾದಾಮಿ, ಐವಳೆ, ಸ್ಮಾರಕಗಳು, ಶ್ರವಣಬೆಳಗೊಳ, ಹಳೇಬೀಡು, ಬೇಲೂರು, ಸೋಮನಾಥಪುರ ನಮ್ಮ ನಾಡಿನ ಶಿಲ್ಪಕಲೆಗೆ ಹಿಡಿದ ಕನ್ನಡಿಯಂತಿವೆ. ಇನ್ನು ನಾಟಕ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಗುಬ್ಬಿ ವೀರಣ್ಣ, ಬಿವಿ ಕಾರಂತ್, ಮಾಸ್ಟರ್ ಹಿರಣ್ಣಯ್ಯ, ಟಿಪಿ ಕೈಲಾಸಂ, ಜಿವಿ ಅತ್ರಿ, ಪುಟ್ಟಣ ಕಣಗಾಲ್, ಗಿರೀಶ್ ಕಾರ್ನಾಡ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಮೊದಲಾದವರು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಜೀವನದಿಗಳಾದ ಶರಾವತಿ, ಕಾವೇರಿ, ಕೃಷ್ಣ, ತುಂಗಭದ್ರ, ನೇತ್ರಾವತಿ, ಮಲಪ್ರಭಾ, ಹೇಮಾವತಿ, ಹಾರಂಗಿ ನದಿಗಳು ನಾಡಿನ ಜನರ ಜೀವ ನದಿಗಳಾಗಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ, ಸಿಎನ್ಆರ್ ರಾವ್, ಎನ್ಆರ್ ನಾರಾಯಣಮೂರ್ತಿ ಮೊದಲಾದವರ ಕೊಡುಗೆ ಅಪಾರವಾಗಿದೆ. ಅನಕ್ಷರಸ್ಥಳಾದ ಸಾಲುಮರದ ತಿಮ್ಮಕ್ಕ ಪ್ರಕೃತಿಯಲ್ಲಿ ಮಗುವನ್ನು ಕಂಡು ಪದ್ಮಶ್ರೀ ಪಡೆದು ನಾಡಿನ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಇಷ್ಟೆಲ್ಲಾ ಶ್ರೇಷ್ಠತೆಯುಳ್ಳ ಕನ್ನಡವನ್ನು ಉಳಿಸಬೇಕಾದರೆ ಹೆಚ್ಚು ಹೆಚ್ಚು ಕನ್ನಡವನ್ನು ಬಳಸಬೇಕು, ಆಸ್ವಾದಿಸಬೇಕು. ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುವವನೇ ಕನ್ನಡಿಗ ಎಂಬ ಧ್ಯೇಯೋಕ್ತಿಯೊಂದಿಗೆ ಅನ್ಯ ಭಾಷಿಕರೊಂದಿಗೆ ಕನ್ನಡವನ್ನು ಮಾತನಾಡುತ್ತಾ ಒಂದೊಂದೇ ಕನ್ನಡದ ಶ್ರೇಷ್ಠತೆಯನ್ನು ತಿಳಿಸುತ್ತಾ ಅವರನ್ನು ನಮ್ಮವರಂತೆ ಕಂಡಾಗ ಮಾತ್ರ ಕನ್ನಡ ಉಳಿಯುತ್ತದೆ, ಕನ್ನಡ ಬೆಳೆಯುತ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟವಾದ ಈ ಕನ್ನಡ ನಾಡಲ್ಲಿ ಬಾರಿಸು ಕನ್ನಡ ಡಿಂಡಿಮಾವ ಎಂದು ಹೇಳುತ್ತಾ ಕನ್ನಡಿಗರನ್ನು ಬಡಿದು ಎಚ್ಚರಿಸುತ್ತಾ ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಕಟ್ಟಬೇಕೆಂದು ಯುವ ಜನತೆಗೆ ಕರೆಗೆ ನೀಡುತ್ತಾ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂದು ಎಲ್ಲ ಕನ್ನಡ ಜನತೆಗೆ ಸ್ಫೂರ್ತಿ ತುಂಬುತ್ತಾ 50 ವಸಂತಗಳನ್ನು ಕಳೆದ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಶುಭವನ್ನು ಕೋರುತ್ತಾ ತಾಯಿ ಭುವನೇಶ್ವರಿಯು ಶಕ್ತಿ, ಸ್ಫೂರ್ತಿ, ಚೈತನ್ಯವನ್ನು ತುಂಬಲಿ ಎಂದು ಹಾರೈಸುತ್ತೇನೆ.